ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಾನೆ, ಚಪಾತಿಗೆ ಮತ್ತು ರೋಟಿ ಕಾಂಬಿನೇಷನ್ ಆಗಿ ಇರುವಂತಹ ಬೀಟ್ರೂಟ್ ಗೊಜ್ಜು. ತುಂಬಾ ಸಿಂಪಲ್ಲು, ಹಾಗೆ ತುಂಬ ಬೇಗನೆ ಆಗುವಂತಹ ಇದೊಂದು ರೆಸಿಪಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದಕ್ಕೆ ಬೇಕಾಗುವ ಪದಾರ್ಥ ಇದು, ರುಬ್ಬಕ್ಕೆ ರುಬ್ಕೋಬೇಕಿದು ಮಸಾಲೆ. ಇದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, 3 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, 1 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ರುಬ್ಕೋಬೇಕು. ಇನ್ನೂ 2 ಪದಾರ್ಥ ಹಾಕಬೇಕು, ಗಸಗಸೆ ಮತ್ತು ಸುಂಪ್ಕಾಲು. ನೋಡಿ, ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಸುಂಪ್ಕಾಲು ಮತ್ತು ಗಸಗಸೆ ಹಾಕಬೇಕು, ಆಗ ತುಂಬಾ ಟೇಸ್ಟಿಯಾಗಿರುವಂಥ ಬೀಟ್ರೂಟ್ ಗೊಜ್ಜು. ತುಂಬಾ ಸುಲಭ ಫ್ರೆಂಡ್ಸ್, ಈ ರೀತಿಯೆಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ, ಅನ್ನ ಕೂಡ ತಿನ್ಬೋದು. ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಕತ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ಗಂತೂ ತುಂಬಾ ಬೇಗ ಆಗುತ್ತೆ, ಚಪಾತಿನೂ ಅಷ್ಟೇ ಬೇಗ ಆಗುತ್ತೆ. ಈಗ ನೋಡಿ, ನಾನು ಪಲಾವ್ ಎಲೆ 2 ಹಾಕೊಂಡಿದ್ದೀನಿ, ಸ್ಟಾರ್ ಹೂವೆ 1 ಹಾಕೊಂಡಿದ್ದೀನಿ, ಇಲ್ಲಿ 4 ಲವಂಗ, 1 ಚಕ್ಕೆ, ಸ್ವಲ್ಪನೇ ಚಕ್ಕೆ ಹಾಕಬೇಕು, 1 ಏಲಕ್ಕಿ. ಇವೆಲ್ಲ ಹುಡುಕಿ ತಗೋಬಷ್ಟರಲ್ಲಿ ನೋಡಿ, ಈ ರೀತಿ ಸೀದೋಗಿತ್ತು. ಎಲ್ಲ ಲೇಡೀಸ್ಗೆ ಇದೇ ರೀತಿ ಆಗುತ್ತಲ್ವಾ ಫ್ರೆಂಡ್ಸ್? ನಾನು ವೀಡಿಯೋಗೋಸ್ಕರ ಮಾಡೋಕ್ಕೆ ಹೋಗಲಿಲ್ಲ, ದಿಢೀರಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ 1-2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದೆಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಉದ್ದುದ್ದಕ್ಕಿಂತ ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದಂತೂ, ಈ ರೀತಿ ಕೂಡ ಮಾಡಿಕೊಡ್ಬೋದು ಫ್ರೆಂಡ್ಸ್. ಯಾರಿಗೆಲ್ಲ ಈ ರೀತಿ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗೂ ಗೊತ್ತಾಗುತ್ತೆ ಲೇಡೀಸ್ಗೆ ಎಷ್ಟು ಈ ಥರ ಪ್ರಾಬ್ಲಮ್ಗಳು ಬರುತ್ತೆ ಅಂತ. ಈಗ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಈಗ ನಾನು 2 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡಿ. ಇಲ್ಲಿ ಮೀಡಿಯಮ್ ಸೈಜ್ 4 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಇದು ತುಂಬಾ ಗೊಜ್ಜು ರೀತಿ ಆಗಬೇಕು, ಆಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಗ ಬೇಯೋಕ್ಕೋಸ್ಕರ ನಾವು ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕತಾ ಇದ್ದೀನಿ. ಈಗಲೇ ಕೂಡ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೊಂಡ್ರೆ ರುಚಿ ಎಲ್ಲನೂ ಮೆತ್ತೆ ಆಗುತ್ತೆ. ಈ ಕರ್ಬೇವಿನ ಸೊಪ್ಪು ಹಾಕಬೇಕು, ಕರ್ಬೇವಿನ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕೊಂಡ್ರೆ ತುಂಬಾ ಘಮ ಇರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಂಡ್ರೆ. ಈಗ ನಾನು ಪುದೀನ ಸೊಪ್ಪು ಸ್ವಲ್ಪ ಹಾಕತಾ ಇದ್ದೀನಿ, ಇದು ನಾಟಿ ಪುದೀನ ಸೊಪ್ಪು, ನಮ್ಮ ತೋಟದಲ್ಲೇ ಬೆಳೆದಿರೋದು, ಅದರಿಂದ ಈ ರೀತಿಯಾಗಿದೆ. ತುಂಬಾಗಿ ಘಮನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುದೀನ. ಈಗ ನಾನು ಬೀಟ್ರೂಟ್ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೀಟ್ರೂಟಿಂದ ಎಷ್ಟೆಲ್ಲ ಲಾಭಗಳಿದೆ ಫ್ರೆಂಡ್ಸ್, ಎಲ್ಲದಕ್ಕೂ ಒಳ್ಳೆ ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುವಂತಹ ಇದೊಂದು ತರಕಾರಿಯಾಗಿದೆ. ಇದು ಕಣ್ಣಿಗೆ ಮತ್ತು ಕೂದಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಬೀಟ್ರೂಟು, ರಕ್ತಹೀನತೆ ಇರೋರು ಕೂಡ ಬೀಟ್ರೂಟ್ ತಿಂತಾ ಹೋಗಬೇಕು, ತುಂಬಾ ಚೆನ್ನಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಫ್ರೆಂಡ್ಸ್. ರಕ್ತ ಕಡಿಮೆ ಇರೋರು, ಬಾಣಂತಿಯವರು ಎಲ್ಲರೂ ಬೀಟ್ರೂಟ್ ಕೊಡ್ತಾರೆ. ನಾನೀಗ ಗರಂ ಮಸಾಲ 1/4 ಸ್ಪೂನು, ಧನಿಯಾ 1/4 ಸ್ಪೂನು, ಅಚ್ಚಕಾರದ ಪುಡಿ 1 ಸ್ಪೂನ್ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ನಿಮಗೆ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು. ಅರಿಶಿನ ಚಿಟಿಕೆ ಹಾಕತಾ ಇದ್ದೀನಿ, ಎಲ್ಲ ಹಾಕ್ಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಸೇರಿಸ್ಕೋಬೇಕು. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ಈಗಲೇ ಹಾಕೋಕೆ ಹೋಗ್ಬಾರ್ದು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಕುದಿಸ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಯಾರೆಲ್ಲ ಆರೋಗ್ಯ ಸಮಸ್ಯೆ ಇರೋರು ಕೂಡ ಇದನ್ನು ತಿನ್ಬೋದು, ಕೆಲವರು ತಿನ್ನಂಗಿಲ್ಲ. ಕೆಲವು ಸಮಸ್ಯೆ, ಆರೋಗ್ಯ ಸಮಸ್ಯೆ ಇರೋರು, ಈ ಕಿಡ್ನಿ ಕಾಯಿಲೆ ಇವೆಲ್ಲ ಇರೋರು ಇದೆಲ್ಲ ತಿನ್ನಲೇಬಾರ್ದು. ಇದು ಅಧಿಕ ಪ್ರೋಟೀನ್ ಅಂಶ ಇರೋದ್ರಿಂದ ಇದನ್ನು ಕಿಡ್ನಿ ಸಮಸ್ಯೆ ಇರೋರು ತಿನ್ನಲ್ಲ. ಈಗ ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ಗೊಜ್ಜು ಯಾವ ರೀತಿ ಗೊಜ್ಜು ಬೇಕೋ ಆ ರೀತಿ ನೀರು ಹಾಕ್ಕೊಂಡು ಮುಚ್ಚಿಡಬೇಕು. ನಮಗೆ ಸ್ವಲ್ಪ ತೆಳುವಾಗಿದ್ರೇ ಚೆಂದ, ಅದಕ್ಕೋಸ್ಕರ ನಾನು 2 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಮಸಾಲೆ ಎಲ್ಲ ಇರೋದ್ರಿಂದ ಈ ರೀತಿ ಆಗಿದೆ ನೋಡಿ. ಈ ರೀತಿ ಎಲ್ಲ ಬೆಂದಾದಮೇಲೆ ಸ್ವಲ್ಪ ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಒಂದು ಕಡೆ ಚಪಾತಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಚಪಾತಿ ವೀಡಿಯೋ ಹಾಕಿದ್ದೀನಿ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ
ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದಕ್ಕೂ ಈಗೆಲ್ಲ ಆಲ್ರೆಡಿ ರೆಡಿಯಾಗಿದೆ ನೋಡಿ. ಈ ರೀತಿ ಹಾಕೊಂಡು ನಾವು ಚಪಾತಿಗೆ ಈ ರೀತಿ ಹಾಕೊಂಡು ತಿನ್ನೋದು, ಈ ಥರ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಹಾಗೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ, ಫೈನಲ್ಲಿ ಈ ರೀತಿ ಬಂದಿದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. Thank you.